ಡಾಕ್ಟರ್ ಗಾಯತ್ರಿ ಬಿಎನ್ ಗೈನಕಾಲಜಿಸ್ಟ್ ರೇನ್ಬೋ ಹಾಸ್ಪಿಟಲ್ಸ್ ಬನ್ನೇರ್ಘಟ್ಟ ರೋಡ್. ಇಂದು ನಾನು ಪ್ರಸವ ನಂತರದ ತಾಯಿ ಆರೋಗ್ಯ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ. ಡೆಲಿವರಿ ಆಗಿ 6 ವಾರಗಳವರೆಗೂ ತುಂಬ ಇಂಪಾರ್ಟೆಂಟ್ ಪೀರಿಯಡ್ ಆಗಿರುತ್ತದೆ. ಈ ಸಮಯದಲ್ಲಿ ಮಹಿಳೆಗೆ ರಕ್ತಹೀನತೆ, ನಿದ್ರಾಹೀನತೆ, ನಿತ್ರಾಣ ಇದೆಲ್ಲ ಸಮಸ್ಯೆಗಳು ಕಾಡುತ್ತಿರುತ್ತದೆ. ಮುತುವರ್ಜಿಯಿಂದ ಆರೈಕೆ ಸಿಕ್ಕಲ್ಲಿ ಆಕೆ ಬೇಗ ಚೇತರಿಸಿಕೊಳ್ಳುತ್ತಾಳೆ. ಈ ಸಮಯದಲ್ಲಿ ಸೊಪ್ಪು, ತರಕಾರಿ, ಹಣ್ಣು, ಹಾಲು ಇದೆಲ್ಲ ಕೊಡುವುದು ಅಗತ್ಯ. ತಾಯಿಯ ಶರೀರದಲ್ಲಿರುವ ನೀರು ಮಗುವಿಗೆ ಹಾಲಿನ ರೂಪದಲ್ಲಿ ಹೋಗುವುದರಿಂದ ಕುಡಿಯಲು ನೀರು ಕೊಡುವುದು ತುಂಬ ಇಂಪಾರ್ಟೆಂಟ್. ಕೆಲವರು ಮೂಢನಂಬಿಕೆಯಿಂದ ಇದು ಯಾವುದನ್ನು ನೀಡದೆ ದುಷ್ಪರಿಣಾಮಗಳಿಗೆ ಕಾರಣ ಮಾಡಿಕೊಳ್ಳುತ್ತಾರೆ. ಮಲಬದ್ಧತೆ ಒಂದು ಇದರಿಂದ ಆಗುವ ದುಷ್ಪರಿಣಾಮ. ತರಕಾರಿ, ಸೊಪ್ಪು, ನೀರು ಕೊಡುವುದರಿಂದ ನಾವು ಇದನ್ನು ತಪ್ಪಿಸಬಹುದು. ತಾಯಿ ಮಗುವಿಗೆ 2-3 ಗಂಟೆಗೊಮ್ಮೆ ಹಾಲು ಕುಡಿಸುವುದು ಅಗತ್ಯ. ಈ ಹಾಲು ಉಣಿಸುವಾಗ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗಿ ಗರ್ಭಕೋಶವು ಚಿಕ್ಕದಾಗುತ್ತದೆ. ಇದರಿಂದ ರಕ್ತಸ್ರಾವ ಕಡಿಮೆಯಾಗುತ್ತದೆ. ತಾಯಿಯ ಶರೀರದಲ್ಲಿರುವ ಕೊಬ್ಬು ಕರಗಿ ಹಾಲಿನಿಂದ ಮಗುವಿಗೆ ಹೋಗುತ್ತದೆ. ಇದರಿಂದ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಲಾಭ. ಈ ಸಮಯದಲ್ಲಿ ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಪೋಸ್ಟ್ನೇಟಲ್ ಎಕ್ಸಸೈಸಸ್. ಗರ್ಭಿಣಿ ಅವಸ್ಥೆಯಲ್ಲಿ ತಾಯಿಯ ಶರೀರದಲ್ಲಿ ತುಂಬ ಬದಲಾವಣೆಗಳಾಗುತ್ತದೆ. ಮಸಲ್ಸ್ ಅಥವಾ ಸ್ನಾಯುಗಳು ವೀಕ್ ಆಗುವುದು ಒಂದು ಮುಖ್ಯವಾದ ಅಂಶ. ಸೊ ಡೆಲಿವರಿ ಆದ ನಂತರ ಈ ಸ್ನಾಯುಗಳಿಗೆ ಎಕ್ಸಸೈಸ್ ಮಾಡಿ ಮತ್ತು ಪ್ರೋಟೀನ್ ಹೆಚ್ಚಿರುವಂಥ ಆಹಾರ ಕೊಡುವುದರಿಂದ ಸ್ನಾಯುಗಳ ಮಸಲ್ ಟೋನ್ ಅಂತ ನಾವೇನು ಹೇಳ್ತೀವಿ ಅದು ಆಲ್ಮೋಸ್ಟ್ ಮೊದಲಿನ ಸ್ಥಿತಿಗೆ ತರಬಹುದು. ಎಸ್ಪೆಷಲಿ ಹೊಟ್ಟೆಯ ಭಾಗದಲ್ಲಿರುವ ಸ್ನಾಯುಗಳು ತುಂಬ ವೀಕ್ ಮತ್ತು ಲೂಸ್ ಆಗಿರುತ್ತದೆ. ಹೊಟ್ಟೆಗೆ ಬಟ್ಟೆ ಕಟ್ಟುವುದಕ್ಕಿಂತಲೂ ಎಕ್ಸಸೈಸಸ್ ಮತ್ತು ಆಹಾರದಿಂದ ಪರಿಣಾಮ ಬೀರುತ್ತದೆ. ಈ ಅಂಶ ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಆಗಿರುವ ಎರಡೂ ವಿಧವಾದ ತಾಯಂದಿರಿಗೂ ಅನ್ವಯ. ಕೆಲವರು ನಂಬಿರುವಂತೆ ಸಿಸೇರಿಯನ್ ಆದ ಮೇಲೆ ಎಕ್ಸಸೈಸ್ ಮಾಡಬಾರದು ಅನ್ನುವುದು ಒಂದು ಮಿಥ್ಯ. ತಾಯಿಗೆ ಡೆಲಿವರಿ ಆದ ನಂತರ ಅತಿಯಾದ ಹಾರ್ಮೋನುಗಳ ಏರುಪೇರಿಂದ ಅತಿಯಾದ ದುಃಖ ಆಗುವುದು, ಕಾರಣವಿಲ್ಲದೆ ಅಳು ಬರುವುದು, ಏನು ಕೆಲಸ ಮಾಡಲು ಇಷ್ಟವಿಲ್ಲದಿರುವುದು ಕಂಡುಬರುತ್ತದೆ. ಈ ಸಮಯದಲ್ಲಿ ನಿದ್ರಾಹೀನತೆಯಾಗುವುದರಿಂದ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತದೆ. ಈ ಸಮಯದಲ್ಲಿ ಕೆಲ ತಾಯಂದಿರು ಆತ್ಮಹತ್ಯೆಗೂ ಪ್ರಯತ್ನಿಸುತ್ತಾರೆ. ಮಾನಸಿಕ ತಜ್ಞರ ಸಹಾಯ ಪಡೆದು ಆತ್ಮಹತ್ಯೆಯನ್ನು ತಪ್ಪಿಸುವುದು ಅಗತ್ಯವಾಗಿರುತ್ತದೆ. ಈ ಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಮತ್ತು ಸಹಕರಿಸುವ ಪರಿವಾರದವರಿದ್ದಲ್ಲಿ ಈ ಸಮಸ್ಯೆಯಿಂದ ಸುಲಭವಾಗಿ ಆಚೆ ಬರಬಹುದು.